ಹಾಯ್ ಗಾಯ್ಸ್, ವೆಲ್ಕಮ್ ಟು ಅವರ್ ಚಾನಲ್ ಸೂಪರ್ ವುಮೆನ್ ಕನ್ನಡ. ಇವತ್ತು ನಾವು ಸೂಪರ್ ವುಮೆನ್ ಕಿಚನಲ್ಲಿದ್ದೀವಿ. ಇವತ್ತಿನ ಕಿಚನ್ ವೀಡಿಯೋದಲ್ಲಿ ನಾನು ನನ್ನ ಡೈಲಿ ಕುಕ್ಕಿಂಗಿಗೆ ತುಂಬ ಹೆಲ್ಪ್ ಆಗೋ, ತುಂಬ ಯೂಸ್ ಆಗುವಂಥ ಒಂದು 5 to 6 ಎಸೆನ್ಷಿಯಲ್ಸ್ ಇಟ್ಕೊಂಡಿದ್ದೀನಿ. ಆಲ್ಮೋಸ್ಟ್ ಕೆಲವ್ರ ಮನೇಲಿ ಕಿಚನಲ್ಲಿ ಇದ್ದಿರ್ಬೋದು, ಇಲ್ಲ ಅಂದಲ್ಲಿ ಕೆಲವ್ರಿಗೆ ಹೆಲ್ಪ್ ಆಗುತ್ತೆ ಅಂತ ವೀಡಿಯೋ ಮಾಡ್ತಾ ಇರೋದು. ಡೈಲಿ ಬೇಸಿಸ್ನಲ್ಲಿ ನಾವು ರೆಗ್ಯುಲರಾಗಿ ಐಟಮ್ಸ್ನ ಯೂಸ್ ಮಾಡೋದು ನನಗೆ ತುಂಬ ಹ್ಯಾಂಡಿ ಆಗಿದೆ, ತುಂಬ ಯೂಸ್ಫುಲ್ ಆಗಿದೆ ಆ್ಯಂಡ್ ಫಾಸ್ಟ್ ಕುಕಿಂಗ್ ಆಗುತ್ತೆ. ಸೊ ಆ ಕೆಲವು ಐಟಮ್ಗಳನ್ನ ಜೋಡಿಸಿಟ್ಕೊಂಡಿರೋದನ್ನು ನಿಮಗೆ ತೋರಿಸ್ತಾ ಇದ್ದೀನಿ. ಸೊ ಇದು ಡೈಲಿ ಡೋ ಸೀರೀಸ್. ಸೊ ಈ ಸೀರೀಸ್ ಡೈಲಿ ನಿಮಗೆ 3 ಗಂಟೆಗೆ ಯೂಟ್ಯೂಬ್ನಲ್ಲಿ ಅಪ್ಲೋಡ್ ಆಗುತ್ತೆ, ಅದು ಸೂಪರ್ ವುಮೆನ್ ಕನ್ನಡ ಚಾನಲಲ್ಲಿ. ಸೊ ಡೈಲಿ ನೀವು ವೀಡಿಯೋಸ್ ನೋಡಬೇಕು ಅಂತಂದರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೋಬೇಕು. ಸಬ್ಸ್ಕ್ರೈಬ್ ಆಗೋ ಮುಖಾಂತರ ಡೈಲಿ ಅಪ್ಲೋಡ್ ಆಗೋ ವೀಡಿಯೋಸ್ನ ಫ್ರೀಯಾಗಿ ನೋಡ್ಬೋದು. ದ ಫಸ್ಟ್ ಯೂಸ್ಫುಲ್ ಥಿಂಗ್ ನಾನು ರೆಕಮೆಂಡ್ ಮಾಡಿದ್ರು ಈ ಒಂದು ವೆಜಿಟೇಬಲ್ ಚಾಪರ್. ಮೇಯ್ನಾಗಿ ನಾನು ಇದನ್ನು ಡೈಲಿ ಯೂಸ್ ಮಾಡೋದು ಬಂದು ಆನಿಯನ್ ಕಟ್ ಮಾಡಲಿಕ್ಕೋಸ್ಕರ. ನೋಡ್ಬೋದು ಇಲ್ಲಿ ನಿಮಗೆ ಇದು ಈ ರೀತಿ ಬಾಕ್ಸ್ ಟೈಪ್ ಇರುತ್ತೆ ಆ್ಯಂಡ್ ಥ್ರೆಡ್ ಸಿಸ್ಟಮಲ್ಲಿ ಇರುತ್ತೆ. ಈ ರೀತಿ ಥ್ರೆಡ್ಡನ್ನು ನೀವು ಎಳೆಯೋದ್ರಿಂದ ಒಳಗಡೆ ನಿಮ್ಗೆ ಒಂದು ಬ್ಲೇಡ್ ಕೊಟ್ಟಿರ್ತಾರೆ, ಈ ರೀತಿ ಬ್ಲೇಡ್. ಈ ಬ್ಲೇಡ್ ಫಿಕ್ಸ್, ಈ ಬ್ಲೇಡ್ನ ಬಂದು ಈ ಥರ ಕ್ಯಾಪ್ನಲ್ಲಿ ಫಿಕ್ಸ್ ಮಾಡಿಕೊಂಡು ಇದರಲ್ಲಿ ಇಟ್ಟುಬಿಟ್ಟು ನೀವು ಏನು ವೆಜಿಟೇಬಲ್ಸ್ ಇರುತ್ತೆ ಅದನ್ನು ಡೈರಿ ಥ್ರೆಡ್ ಮೂಲಕ ಅಂತರ ಕಟ್ ಮಾಡ್ಕೋಬೋದು. ಡೈಲಿ ನಾನು ಇದನ್ನು ಆನಿಯನ್ ಕಟ್ ಮಾಡಲಿಕ್ಕೆ ಯೂಸ್ ಮಾಡ್ತೀನಿ, ತುಂಬ ಹೆಲ್ಪ್ಫುಲ್. ನೋಡಿ ನೀಟಾಗಿ ಆ ಬ್ಲೇಡ್ ಕೂಡ ತಿರುಗ್ತಾ ಬರುತ್ತೆ ಆ್ಯಂಡ್ ವೆಜಿಟೇಬಲ್ಸ್ ತುಂಬ ನೀಟಾಗಿ ಎಷ್ಟು ಚಿಕ್ಕದಾಗಬೇಕು ಕಟ್ ಆಗುತ್ತೆ. ಈ ವಡೆ ಮತ್ತು ಪಲ್ಯಗಳಿಗೆ ಈರುಳ್ಳಿ ಕಟ್ ಮಾಡೋದಕ್ಕೋಸ್ಕರ ನಾನು ಮೇಯ್ನಾಗಿ ಇದನ್ನು ಯೂಸ್ ಮಾಡೋದು. ತರಕಾರಿ ಕೂಡ ಕಟ್ ಮಾಡ್ಕೋತೀನಿ, ತುಂಬ ಅರ್ಜೆನ್ಸಿ ಅಂದರೆ ಡೈಲಿ ನಮಗೆ ಬೇಕಾಗೋದು ಈರುಳ್ಳಿ ಅಲ್ವಾ, ಅದನ್ನು ಕಟ್ ಮಾಡೋಕ್ಕೆ ಡೈಲಿ ಇದನ್ನು ನಾನು ಡಿಫ್ರೆಂಟಾಗಿ ಯೂಸ್ ಮಾಡ್ತೀನಿ. ಇದು ನಿಮಗೆ ತುಂಬ ಹೆಲ್ಪ್ಫುಲ್ ಆಗುತ್ತೆ. ಇದು ನಿಯರ್ಲಿ 2 ಮಂತ್ಸ್ ಆಗ್ತಾ ಬಂತು ನಾನು ಇದನ್ನು ಯೂಸ್ ಮಾಡ್ತಾ. ಈ ಒಂದು ಪ್ರಾಡಕ್ಟ್ ಯಾವುದೇ ಕಂಪ್ಲೇಂಟ್ಸ್ ಇಲ್ಲ, ಯಾವುದೇ ಇದಿಲ್ಲ, ಈಸಿಯಾಗಿ ನೀವು ಇದನ್ನು ಯೂಸ್ ಮಾಡ್ಕೋಬೋದು. ಇದು ಬಂದು ಫಸ್ಟ್ ಪ್ರಾಡಕ್ಟ್ ನಾನು ರೆಕಮೆಂಡ್ ಮಾಡೋದು. ಆ್ಯಂಡ್ ಇದೊಂದು ಬಂದು ಮಸಿಯೋ ಕೋಲು ಅಂತ ನಾವು ಕನ್ನಡದಲ್ಲಿ ಯೂಸ್ ಮಾಡ್ತಿದ್ವಿ, ಇಷ್ಟಿನ ಮರದಲ್ಲಿ ಯೂಸ್ ಮಾಡ್ತಿದ್ವಿ. ಅದು ಸ್ವಲ್ಪ ಕುಕ್ಕರ್ ಚಿಕ್ಕ ಕುಕ್ಕರದಲ್ಲೆಲ್ಲ ಮಸಿಯೋಕೆ ಕಷ್ಟ ಆಗುತ್ತೆ. ಈಗ ಅದಕ್ಕೋಸ್ಕರ ನಾನು ಇದೊಂದು ಸ್ಟೀಲ್ ಸ್ಮ್ಯಾಷರ್ ತೊಗೊಂಡಿದ್ದೀನಿ. ಆಲೂಗಡ್ಡೆ ಬೇಯಿಸಿದ್ದು ಸ್ಮ್ಯಾಶ್ ಮಾಡೋಕ್ಕಾಗಲಿ, ಬೇಳೆ ಕೂಡ ಚೆನ್ನಾಗಿ ಸ್ಮ್ಯಾಶ್ ಆಗುತ್ತೆ. ಜಸ್ಟ್ ಎಷ್ಟು ಚಿಕ್ಕ ವೇಸಲ್ಲಿ ಆದರೂ ಕೂಡ ಅದನ್ನು ಜಸ್ಟ್ ಹಿಂಗೆ ಇಟ್ಬಿಟ್ಟು ನೀವು ಸ್ಮ್ಯಾಶ್ ಮಾಡ್ಬೋದು. ಇದು ಕೂಡ ಡೆಫಿನೆಟ್ಲಿ ಆಲ್ ಪರ್ಪಸ್ ಅಂತೀನಿ, ಡೆಫಿನೆಟ್ಲಿ ಡೈಲಿ ಇದನ್ನು ಯೂಸ್ ಮಾಡೋದ್ರಲ್ಲಿ ಇದು ಕೂಡ ಒಂದು, ಇದು ಕೂಡ ನಿಮ್ಮ ಕಿಚನಲ್ಲಿ ಇಟ್ಕೊಂಡ್ರೆ ನಿಮಗೆ ಹೆಲ್ಪ್ಫುಲ್ ಆ್ಯಂಡ್ ಫಾಸ್ಟ್ ಕುಕಿಂಗ್ ಆಗುತ್ತೆ. ಆ್ಯಂಡ್ ಥರ್ಡ್ ಪ್ರಾಡಕ್ಟ್ ಬಂದು ಮುದ್ದೆ ಕೋಲು ಅನ್ಬೋದು. ಮುದ್ದೆ ಕೋಲಲ್ಲ, ಮುದ್ದೆ ಮಾಡೋ ಒಂದು ಇದು. ಮುದ್ದೆ ಕೋಲು ಅಂದರೆ ಮುದ್ದೆಯನ್ನು ತಿರುವಾಡ್ತೀವಲ್ಲ ಅದು. ಇದು ನನಗೆ ಫಸ್ಟ್ ಆಫ್ ಆಲ್ ಮುದ್ದೆ ಮಾಡೋಕ್ಕೆ ಬರ್ತಿರಲಿಲ್ಲ ಇನ್ ದ ಬಿಗ್ನಿಂಗ್ ಆಫ್ ಮೈ ಮ್ಯಾರೇಜ್ ಡೇಸ್. ಆಮೇಲೆ ತಟ್ಟೆಲಿ ಮಾಡ್ತಿದ್ವಿ. ಇದನ್ನು ನಾನು ಎಲ್ಲೋ ನಮ್ಮ ಶಿವಮೊಗ್ಗ ಸಂತೆಯಲ್ಲಿ ತೊಗೊಂಡಾಗಿಂದ ಮುದ್ದೆನ ಬಂದು ಇದರಲ್ಲೇ ನಾನು ಮಾಡೋದು. ಎಂಥವ್ರು ಕೂಡ ಮುದ್ದೆ ಮಾಡ್ಬೋದು, ಶೇಪ್ ಬಂದು ಅಷ್ಟು ಚೆನ್ನಾಗಿ ಕೂರತ್ತೆ ನಿಮಗೆ. ಇದು ನಿಮಗೆ ಎಲ್ಲ ಮೆಟೀರಿಯಲ್ ಕೂಡ ಸಿಗುತ್ತೆ. ನನಗೆ ಸಂತೆಯಲ್ಲಿ ಸಿಕ್ಕಿದ್ದು ಬಂದು ವುಡನ್ ಮೆಟೀರಿಯಲ್ಲು, ಸಿಲ್ವರ್ದೆಲ್ಲ ಸಿಗುತ್ತೆ ಇಂಡ್ಯಾಲಿಯಮ್ದೆಲ್ಲ. ಇನ್ನು ಸಿಕ್ಕಿದ್ರು ಕೂಡ ಓಕೆ. ಜಸ್ಟ್ ನೀವು ಮುದ್ದೆನ ತೊಗೊಂಡು ಇಲ್ಲಿ ಹಾಕಿ ರೋಲ್ ಮಾಡಿದ್ರೆ ಅದು ನೀಟಾಗೆ ರೌಂಡಾಗಿ ಬರುತ್ತೆ. ಇದು ಕೂಡ ನಾನು ರೆಕಮೆಂಡ್ ಮಾಡ್ತೀನಿ. ಫೋರ್ತ್ ಪ್ರಾಡಕ್ಟ್ ಬಂದು ಸ್ಟಿಕ್. ಎಂಥ ಸ್ಟಿಕ್ಕು ಅಂತ ನೋಡ್ತಾ ಇದ್ರೆ ತ್ರಿಶೂಲ ಇದ್ದಂಗಿದೆ ನೋಡಿ. ಇದು ನಾನು ಮೇಜರಾಗಿ ಯೂಸ್ ಮಾಡೋದು ಪಡ್ಡು. ಮಕ್ಕಳಿರೋ ಮನೇಲಿ ಪಡ್ ನಾವು ಮಾಡೇ ಮಾಡ್ತೀವಿ. ಆ ಪಡ್ಡನ್ನು ಎತ್ತುತ್ತೀವಿ ನೋಡಿ, ಅದು ಎತ್ತಲಿಕ್ಕೆ ತುಂಬ ಯೂಸ್ ಆಗತ್ತಿದ್ದು. ಎಷ್ಟು 1 ಡಜನ್ ಪಡ್ ಇದ್ರು ಕೂಡ ನೀಟಾಗಿ ಎತ್ತಿಬಿಟ್ಟು ಒಂದೊಂದೇ ಹಿಂಗೆ ಹಾಕ್ಕೊಂಡು ಹಾಕ್ತಾ ಇದ್ದರೆ ನೀಟಾಗಿ ಅಷ್ಟು ಪಡ್ ಕೂಡ ಒಳಗೆ ಸೇರಿಕೊಳ್ಳುತ್ತೆ, ತುಂಬ ಯೂಸ್ಫುಲ್ ಆಗಿದೆ. ಆ್ಯಂಡ್ ವಡೆ, ವಡೆ ಮಾಡಿದಾಗ ನಾವು ಎಣ್ಣೆಯಲ್ಲಿ ವಡೆ ಫೈನಲಿ ಫ್ರೈ ಆಗಿ ತೆಗಿಬೇಕಾದ್ರೆ ಇದ್ರ ಮುಖಾಂತರ ಅಷ್ಟು ವಡೆಗಳನ್ನ ತೆಗೆದು ಹಿಂಗಿಟ್ಟರೆ ಎಲ್ಲ ಎಣ್ಣೆ ಡ್ರಾಪ್ ಆಗಿ ಬರೀ ವಡೆ ಮಾತ್ರ ನೀಟಾಗಿ ಬರುತ್ತೆ, ಸೂಪರಾಗಿರುತ್ತೆ. ಇದು ಕೂಡ ರೆಕಮೆಂಡ್ ಮಾಡ್ತೀನಿ. ಆ್ಯಂಡ್ ಇದು ಬಂದು ಮಜ್ಜಿಗೆದು, ನಿಮ್ಮ ಮನೇಲಿ ಇರುತ್ತೆ, ನಾನು ಡೈಲಿ ಯೂಸ್ ಮಾಡ್ತಿರೋದ್ರಿಂದ ಇದು ರೆಕಮೆಂಡ್ ಮಾಡ್ತೀನಿ. ಜಸ್ಟ್ ಹಿಂಗೆ ಇಟ್ಬಿಟ್ಟು ಮಜ್ಜಿಗೆ ಕಡಿದ್ರೆ ನನ್ನ ಚಿಕ್ಕ ಮಗಳೇ ಸಾಕು ಡೈಲಿ ಇದರಲ್ಲಿ ಮಜ್ಜಿಗೆ ಮಾಡಿಬಿಡ್ತಾಳೆ ಈಸಿಯಾಗಿ. ಸ್ಪ್ರಿಂಗ್ ಇರೋದ್ರಿಂದ ತುಂಬ ಯೂಸ್ಫುಲ್ ಆಗಿದೆ. ಇದು ಕೂಡ ಕಿಚನಲ್ಲಿದ್ದರೆ ಫಾಸ್ಟಾಗಿ ನಮ್ಗೆ ಪ್ರಿಪ್ರೇಷನ್ ಆಗುತ್ತೆ. ಇದು ನಿಮ್ಮ ನನ್ನ ಮೋಸ್ಟ್ ಆಫ್ ದ ವೀಡಿಯೋಸಲ್ಲಿ ನೋಡಿರ್ತೀರ ಕ್ಲಿಪ್ಸ್. ಇದು ಬಂದರೆ ನಾವು ಏನೇ ಐಟಮ್ಸ್ ಪ್ಯಾಕೆಟ್ಸ್ ಯೂಸ್ ಮಾಡ್ತೀವಿ, ಅವಲಕ್ಕಿ ಆಗಿರ್ಬೋದು, ಇಲ್ಲ ಕಡಲೆಕಾಳು, ಶೇಂಗಾ, ಆಮೇಲೆ
ಏನು ಎಷ್ಟೋ ಐಟಮ್ಸ್ ನಾವು ಯೂಸ್ ಮಾಡ್ತೀವಲ್ವಾ, ಪ್ಯಾಕೆಟ್ಸ್ ಡೈಲಿ ರೇಷನ್ ಶಾಪಿಂದ ತೊಗೊಂಡು ಬಂದು ಮಿಕ್ಕದನ್ನು ಹಾಗೆ ಕಟ್ಟಿಡ್ತೀವಿ, ಇಲ್ಲ ಕೆಲವೊಂದ್ಸಲ ಚೆಲ್ಲೋಗಿ ಬಿಡುತ್ತೆ, ಓಪನ್ ಆಗಿಬಿಡುತ್ತೆ. ಇದ್ರ ಮುಖಾಂತರ ಜಸ್ಟ್ ನೀವು ಹಾಗೆ ಕ್ಲಿಪ್ ಹಾಕಿಟ್ಬಿಟ್ರೆ ಕ್ಯಾಪ್ ಒಂಚೂರು ಓಪನ್ ಆಗೋದಿಲ್ಲ, ಅಷ್ಟು ಚೆನ್ನಾಗಿ ಕವರ್ ಓಪನ್ ಆಗೋದಿಲ್ಲ, ಅಷ್ಟು ಚೆನ್ನಾಗಿ ಕೂತ್ಕೊಳ್ಳುತ್ತೆ. ಇದು ಆಲ್ಮೋಸ್ಟ್ ನಾನು ಒಂದು 4-5 ಇಯರ್ಸಿಂದ ಯೂಸ್ ಮಾಡ್ತಿದ್ದೀನಿ, ತುಂಬ ಚೆನ್ನಾಗಿ ಬರ್ತಿದೆ. ಡೆಫಿನೆಟ್ಲಿ ಇದೆಲ್ಲ ಸೂಪರ್ ಮಾರ್ಕೆಟಲ್ಲಿ ಕೂಡ ಸಿಗುತ್ತೆ, ಆನ್ಲೈನಲ್ಲಿ ಕೂಡ ಸಿಗುತ್ತೆ. ಇದು ಕೂಡ ಕಿಚನಲ್ಲಿ ನಿಮಗೆ ಇದ್ದರೆ ನಿಮಗೆ ಎಲ್ಲ ರೀತಿಯಲ್ಲೂ ಐಟಮ್ಸ್ ಸೇಫ್ಟಿಯಾಗಿರ್ಬೋದು, ಏನೇ ಒಂದು ಅದನ್ನು ಚೆಲ್ಲೋದಾಗಿರ್ಬೋದು, ಇಲ್ಲ ಏನೇ ಹುಳಗಳು ಹೋಗದೇ ಇರೋಂಗೆ ಹಾಕೋದು ಕಾಪಾಡ್ಕೋಬೋದು. ಇದು ಕೂಡ ಮಸ್ತ್ ಅನ್ಬೋದು. ಇದು ನನ್ನ ಫೇವ್ರೇಟ್ ಅಂತ ಹೇಳ್ಬೋದು, ತುಂಬ ಹೆಲ್ಪ್ಫುಲ್ ಆಗುತ್ತೆ ನನಗೆ. ಇಡ್ಲಿ ಮಾಡಿದಾಗ ಈ ಸ್ಪೂನು ಚಿಕ್ಕದು, ಸೌಟು ದೊಡ್ಡದು, ಇದೆರಡರ ಮಧ್ಯೆ ಇರೋದು ಈ ಚಿಕ್ಕ ಸ್ಪೂನ್ ಸೌಟ್ ಅಂತ ಹೇಳ್ಬೋದು, ಸ್ಪೂನ್ ಸೌಟ್ ಅಂತಲೇ ನಂಗೆ ಕರೆಯೋದು. ತುಂಬ ಚಿಕ್ಕದಾಗಿದೆ, ಇಡ್ಲಿ ಎಲ್ಲ ಮಾಡಿದಾಗ ಇದನ್ನು ತೆಗೀಲಿಕ್ಕೋಸ್ಕರ ಮೇನಾಗಿ ತೊಗೊಂಡಿದ್ದು. ಒಬ್ರಿಗಿಬ್ರಿಗೆ ಪಲ್ಯ ಮಾಡಿದಾಗ ಕೂಡ ಯೂಸ್ ಆಗುತ್ತೆ. ಮೇನ್ ಬಂದು ಇಡ್ಲಿ ತೆಗಿತೀವಿ ಅನ್ಬೇಕಾದ್ರೆ ಇದು ತುಂಬ ಚೆನ್ನಾಗಿ ತೆಗಿಬೋದು ಇಡ್ಲಿ ಇದರಲ್ಲಿ ಫುಲ್ಲು. ಆ್ಯಂಡ್ ಇದು ಲಾಸ್ಟ್ ಪ್ರಾಡಕ್ಟ್ ನಾನು ರೆಕಮೆಂಡ್ ಮಾಡೋದು, ಈ ಬ್ರಷಸ್ ಎಲ್ಲ ಸೂಪರ್ ಮಾರ್ಕೆಟಲ್ಲಿ ಸಿಗುತ್ತೆ, ಇವಾಗ ಆಲ್ಮೋಸ್ಟ್ ಎಲ್ಲರೂ ಯೂಸ್ ಮಾಡ್ತಿರ್ತೀರ, ತುಂಬ ಯೂಸ್ಫುಲ್ ಆಗುತ್ತೆ. ಇದು ಸಿಲಿಕಾನ್ ಮೆಟೀರಿಯಲ್ ಆಗಿರೋದ್ರಿಂದ ನಿಮಗೆ ಯಾವುದೇ ರೀತಿ ಡ್ಯಾಮೇಜ್ ಇರೋದಿಲ್ಲ. ನಾನು ಇದನ್ನು ಹೆಚ್ಚು ಕಮ್ಮಿ ಒಂದು 2-3 ಇಯರ್ಸಿಂದ ಯೂಸ್ ಮಾಡ್ತಾ ಇದ್ದೀನಿ, ತುಂಬ ಚೆನ್ನಾಗಿದೆ. ದೋಸೆ ತವಾದಕ್ಕಾಗಿರ್ಬೋದು, ಬೆಣ್ಣೆ ಚೆಕ್ಕಾಗಿ ದೋಸೆಗೆ ಎಣ್ಣೆ ಸ್ಪ್ರೆಡ್ ಮಾಡೋದಕ್ಕಾಗಲಿ, ಎಲ್ಲದಕ್ಕೂ ತುಂಬ ಸ್ಪ್ರೆಡ್ ಯೂಸ್ ಆಗುತ್ತೆ. ಆಮೇಲೆ ಇದು ಒಂದು ನೀವು ಯಾವುದೇ ಚಾಕ್ಲೇಟ್ಸ್ ಕೇಕ್ಸ್ ಎಲ್ಲ ಮಾಡ್ತೀರಾ ಅಂದಾಗ ಆ ಬ್ಯಾಟರ್ನ ನೀಟಾಗಿ ಅದನ್ನು ಕಲಿಸೋದಕ್ಕಾಗಿರ್ಬೋದು, ಇಲ್ಲ ಮಲ್ಟಿಪರ್ಪಸ್ ನೀವು ಯಾವುದೇ ಜಾಮ್ಸ್ ಬಟರ್ ಏನೇ ಯೂಸ್ ಮಾಡ್ತೀರಂದ್ರೂ ಕೂಡ ತಗೊಂಡು ಅದನ್ನು ಸರ್ವ್ಲಿಕ್ಕಾಗಿ ತುಂಬ ಯೂಸ್ಫುಲ್ ಆಗುತ್ತೆ. ಸೊ ಇದಿಷ್ಟು ನನ್ನ ಇಷ್ಟೇ ಅಲ್ಲ, ಇನ್ನೂ ಸುಮಾರಿದ್ದಾವೆ. ಇವತ್ತಿನ ವೀಡಿಯೋದಲ್ಲಿ ಇಷ್ಟು ನನ್ನ ಡೈಲಿ ಪರ್ಪಸ್ಗೆ ನಾನು ಇಷ್ಟು ನಾನು ಯೂಸ್ ಮಾಡೇ ಮಾಡ್ತೀನಿ, ಇದು ಡೈಲಿ ನನ್ನ ಯೂಸೇಜಲ್ಲಿ ಇರುತ್ತೆ ಅಂತ ಹೇಳ್ತಾ ಇದ್ದೀನಿ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಇಂಥ ವಿಡಿಯೋಸ್ಗಾಗಿ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಡೈಲಿ 3 ಗಂಟೆಗೆ ನಿಮ್ಮ ವಿಡಿಯೋದಲ್ಲಿ ಬರ್ತೀನಿ. ಇದು ಸೂಪರ್ವುಮನ್ ಕನ್ನಡ, ನಾನು ಜ್ಯೋತಿ ಪುನೀತ್, ಟೇಕ್ ಕೇರ್, ಬೈ ಬಾಯ್.